पुत्र दोनों जगन। ಹೇಳಿ ಮೇಡಮ್, ನನ್ನ ನೆನಪಿಸ್ಕೊಂಡು ಫೋನ್ ಮಾಡಿದ್ದೀರಾ ಅಂದ್ರೆ ನನ್ನಿಂದ ಇನ್ನೂ ಒಂದು ಕೆಲಸ ಆಗಬೇಕು ಅನ್ಸುತ್ತೆ. ಅದೇನು ಹೇಳಿ ಮೇಡಮ್? ಮುಚ್ಚೋ ಬಾಯ್. ಕೊಟ್ಟಿರೋ ಕೆಲಸನೇ ನೆಟ್ಟು ಮುಗಿಸೋಕ್ಕಾಗಿಲ್ಲ, ಇನ್ನೊಂದು ಕೆಲಸ ಬೇರೆ ಹೇಳ್ಬೇಕಾ ನಿಮಗೆ? ಏನಾಯ್ತು ಮೇಡಮ್, ಯಾಕೆ ಹೀಗೆ ಬೈತಾ ಇದ್ದೀರಾ? ಲಕ್ಷ್ಮಿನ ಮುಗಿಸು ಅಂತ ಹೇಳಿದ್ದೆ ತಾನೇ, ಯಾಕೆ ಅವಳನ್ನ ಹಾಗೆ ಬಿಟ್ಟೆ? ಏನ್ ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ? ಅವಳಾಗ್ಲೇ ಸತ್ತು ಸಮಾಧಿ ಸೇರಿರ್ತಾಳೆ. ಏನೋ ಸಮಾಧಿ ಆಗಿರ್ತಾಳೆ ನಿನ್ ಪಿಂಡ. ಹೆಚ್ಚಿಗೆ ಮಾತಾಡಿದ್ರೆ ನಿನ್ನನ್ನೇ ಸಮಾಧಿ ಮಾಡ್ಬಿಡ್ತೀನಿ. ಮೇಡಮ್ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅವಳಿಗೆ ಒಂದ್ಸಲಿ ಅಲ್ಲ ಎರಡು ಸಲಿ ತಿವಿದಿದ್ದೀನಿ. ಅವಳ ಉಸಿರು ನಿಂತಿದ್ಯೋ ಇಲ್ವೋ ಅಂತ ಮೂಗ ಮೇಲೆ ನಾನೇ ಬೆಳ್ಳಿಟ್ ಚೆಕ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಮ ಫೋಟೋಸ್ ಕೂಡ ಕಳಿಸಿದ್ನಲ್ಲ, ನೀವು ನೋಡಿ ಖುಷಿ ಪಟ್ರಿ. ಆ ಸೂರಿಗೆ ವಿಷಯ ಗೊತ್ತಾಯ್ತು ಅಂತ ಅವನನ್ನು ಮುಗಿಸಿದ್ದೀರಾ? ಇದ್ದಕ್ಕಿದ್ದಾಗ ಯಾಕೆ ಡೌಟು? ಏಯ್ ಬರೀ ಕೊಚ್ಕೋ ಬೇಡ. ಯಾರನ್ನ ಮುಗಿಸ್ತೀಯ ಅಂತ ನೀನ್ ಹೇಳ್ದೆ, ಈಗ ನನ್ನ ಕಣ್ಮುಂದೆ ಬಂದು ನಿಂತಿದ್ದಾಳೆ. ಮೇಡಮ್ ಏನ್ ಹೇಳ್ತಾ ಇದ್ದೀರಾ? ನಾನ್ ನಿನ್ಗಾವತ್ತೇ ಹೇಳ್ದೆ ತಾನೆ, ಒಂದು ಮೂರ್ ಸಾರಿ ಅವಳು ಸತ್ತಿದಾಳೋ ಬದುಕಿದಾಳೋ ಅಂತ ಕನ್ಫರ್ಮ್ ಮಾಡ್ಕೋ ಅಂತ. ಅವತ್ ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ ನನ್ನ ಎದುರುಗಡೆ ಬಂದು ನಿಲ್ತಾ ಇರ್ಲಿಲ್ಲ. ಮೇಡಮ್ ಅದು ಮುಚ್ಚೋ ಬಾಯಿ. ಹೆಚ್ಚಿಗೆ ಮಾತಾಡ್ದೆ ನಾನ್ ಕೊಟ್ಟಿರೋ ದುಡ್ಡು ಎಲ್ಲ ತಂದು ವಾಪಸ್ ಕೊಡು. ಇಲ್ದೆ ಹೋದ್ರೆ ಸೂರಿ ತರ ನೀನು ಕೂಡ ಲಾರಿಗೆ ಬಲಿ ಆಗ್ತೀಯ. ಮೇಡಮ್ ಮಾತಾಡ್ದೆ ಬರೋದಾರಿ ನೋಡು. ಜುಳನ್ ಮನುಷ್ಯ ಅಥವಾ ರಾಕ್ಷಸಿನ ಜುಳ್ಕಲ್ ಸಿಕ್ಕಿದ್ರೆ ಖಂಡಿತ ನನ್ನನ್ನು ಉಳಿಸೋದಿಲ್ಲ. ಸದ್ಯಕ್ಕೆ ಈ ಊರು ಬಿಡೋದೇ ಬೆಸ್ಟು. ಜೀವ ಒಂದಿದ್ರೆ ಎಲ್ಲಿ ಬೇಕಾದರೂ ಬದುಕ್ಬೋದು. ಅದೇ ಆಸ್ಪತ್ರೆಯಲ್ಲಿ ನನ್ನ ನನ್ನ ಕಣ್ಣು ಆಪರೇಷನ್ ಆಗಿ ನನಗೆ ದೃಷ್ಟಿ ಬಂತು. ನನಗೆ ದೃಷ್ಟಿ ಬರ್ತಿದ್ದಾಗೆ ನಾನು ಶಿರಡಿಗೆ ಹೋಗ್ಬೇಕು, ಸಾಯಿನಾಥನ ದರ್ಶನ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಆಗ ನನ್ನ ಜೊತೆಗಿದ್ದವರೆಲ್ಲ ನೀನು ಹೋಗೋಕ್ಕಿಂತ ಮೊದಲು ಒಂದೇ ಒಂದ್ಸಾರಿ ನಿನ್ನ ಕುಟುಂಬದವರೆಲ್ಲ ಹೇಗಿದ್ದಾರೆ ಅಂತ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಮೀರಾ ಇರೋವರೆಗೂ ನಾನು ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಅವಳು ನನ್ನ ಸಂಸಾರದವ್ರನ್ನೆಲ್ಲ ತುಂಬ ಸಂತೋಷವಾಗಿ ನೋಡ್ಕೊಂಡಿರ್ತಾಳೆ ಅಂತ ನಾನು ಅವ್ರಿಗೆ ಹೇಳಿದೆ. ಆ ನಂಬಿಕೆ ಮೇಲೆ ಶಿರಡಿಗೆ ಹೊರಟೆ. ಹೋಗುವಾಗ ನಿನ್ನ ವಿಷಯ ಗೊತ್ತಾಯ್ತು. ಅದಕ್ಕೆ ನಿನಗೋಸ್ಕರ ಬಂದೆ. ನೀನ್ ನೋಡ್ತಿದ್ದಾಗೆ ತುಂಬಾ ಕೋಪ ಬಂತು, ಆದ್ರೆ ನೀನ್ ಹೇಳಿದ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು ಕಣೆ. ನಾನು ಹೋದ್ಮೇಲೆ ನನ್ನ ಸಂಸಾರ ಹೇಗಿರ್ಬೇಕು ಅಂತ ಅಂದ್ಕೊಂಡಿದ್ನೋ, ನೀನ್ ಅವ್ರನ್ನೆಲ್ಲ ಹಾಗೆ ನೋಡ್ಕೋತಾ ಇದೀಯ.
ನನಗಿಷ್ಟ ಸಾಕು ಕಣೆ ಇಷ್ಟ ಸಾಕು ಮೀರಾ ನಾನು ಹೊರಡ್ತೀನಿ ಈಗ ನೀನು ಏನು ಹೇಳ್ತಿ ಅಂತ ನನಗೆ ಗೊತ್ತು ಕಣೆ ಆದ್ರೆ ನಾನು ಇಲ್ಲೇ ಇದ್ರೆ ತಪ್ಪಾಗುತ್ತೆ ಈಗ ನಾನು ಮನೆಯವರ ಪಾಲಿಗೆ ನಾನು ಸತ್ತಿದ್ದೀನಿ ಅದು ಹಾಗೆ ಇದ್ರೆ ಒಳ್ಳೆಯದು ಸರಿ ಈಗ ನಾನು ಹೊರಡ್ತೀನಿ ಸುಮ್ಮ ಸುಮ್ಮನೆ ಇರ್ತೀಯಾ ಈಗ ಬಂದು ಹಾಗೆ ಹೋಗೋದಕ್ಕೆ ನೀನೇನು ಬೀಗ್ರಲ್ಲ ಇದು ನಿನ್ನ ಮನೆ ನಿನ್ನ ಕುಟುಂಬ ಇಷ್ಟಕ್ಕೋಸ್ಕರ ನೀನು ಬರಬೇಕಾಗಿತ್ತ ಹೋಗ್ಬಿಡ್ತಾಳಂತೆ ಹೋಗ್ಬಿಡ್ತಾಳೆ ಅಲ್ಲ ಮೀರಾ ನೋಡು ನಾನು ಹೇಳೋವರೆಗೂ ನೀನೇನು ಮಾತಾಡಬೇಡ ಬರ್ತೀನಿ ಇರು ಅದಿತಿ ಕವಿತಾ ನನ್ನ ಎದೆ ಯಾಕೋ ಒಂದೇ ಸಮನ ಬಡಕುತ್ತಾ ಇದೆ ಮನಸ್ಸಿಗೆ ಸ್ವಲ್ಪನೂ ಸಮಾಧಾನ ಇಲ್ಲ ಅಜ್ಜಿ ಯಾಕೆ ಭಯ ಪಡ್ತಿದ್ಯಾ ಏನು ಆಗಲ್ಲ ಸುಮ್ಮನೆ ಬಾ ಹೆತ್ತ ಕರುಳಿನ ಸಂಕಟ ನಿನಗೆ ಏನೇ ಅರ್ಥ ಆಗಬೇಕು ಕಣ್ಣು ಅಗಿದೆ ಇದ್ರು ಕರುಳು ಅರಿಯುತ್ತೆ ಅವರು ಹೋಗಿ ಎಷ್ಟು ಹೊತ್ತಾಯ್ತು ಅಂತಂದ್ರೆ ಇನ್ನೂ ಬರಲಿಲ್ಲ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಮ್ಮ ಅವರೇನ್ ಚಿಕ್ಕ ಮಕ್ಕಳ ಮೀರಾ ಏನಾದರೂ ಮಾಡ್ಬಿಡೋದಿಕ್ಕೆ ಅಣ್ಣನಿಗೆ ಇವ್ರಿಗೆ ಏನೂ ಆಗಿರೋದಿಲ್ಲ ನಿನ್ ಬಾ ಯಾಕೆ ನನ್ನನ್ನು ಯಾರು ಅರ್ಥ ಮಾಡ್ಕೊತಾ ಇಲ್ವಲ್ಲ ಅವ್ರು ಹೋಗಿ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಜ್ಜಿ ಅಲ್ಲ ಅವಳೇನೋ ಅವತಾರ ತೆಗ್ದಿರ್ತಾಳೆ ಅವಳ ಕತೆಗಳನ್ನೆಲ್ಲ ಕೇಳಿ ಅವಳಿಗೊಂದು ಗತಿ ಕಾಣಿಸ್ ಬರ್ಬೇಕು ತಾನೆ ಅದಕ್ಕೆ ಲೇಟ್ ಆಗಿರುತ್ತೆ ಅವ್ರಿಗೇನು ಆಗಿರಲ್ಲ ನೀನ್ ಸುಮ್ನೆ ಬಾ ನೀವು ಏನ್ ಹೇಳಿದ್ರು ನಾನು ಕೇಳಕ್ ತಯಾರಾಗಿಲ್ಲ ಈಗ ನೀವು ಬಂದ್ರೆ ಬನ್ನಿ ಬರ್ದಿದ್ರಿಲ್ಲ ನಾನು ಒಬ್ಬಳೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಮ್ಮ ಒಂದ್ ನಿಮಿಷ ನಿಂತ್ಕೋ ಅದಿತಿ ಬಾ ನಾವು ಹೋಗಿ ನೋಡ್ಕೊಂಡು ಬರೋಣ ಬನ್ನ ಬನ್ನಿ ಮೀರಾ ಹಾ ಲಕ್ಷ್ಮಿ ಒಂದ್ ಸಾರಿ ಹೋಗಿ ನಮ್ಮ ರೂಮ್ ಅನ್ನ ನೋಡ್ಕೊಂಡು ಬರ್ತೀನಿ ಸರಿ Thank you.